ಇವತ್ತಿನ ಸ್ಪೆಷಲ್ ಮಂಗಳೂರು ಸೌತೆಕಾಯಿ ಸಾಂಬಾರು. ಮಸಾಲೆ ಹುರಿದನೆ, ಹಾಗೆಯೇ ಕುಕ್ಕರ್ನ ಮ್ಯಾಕ್ಸಿಮಮ್ ಉಪಯೋಗಿಸಿ ಸಾರಿನ ಟೇಸ್ಟ್ನ ಹಾಗೇ ಮೇಂಟೈನ್ ಮಾಡಿಕೊಂಡು ಕ್ವಿಕ್ಕಾಗಿ ಈ ಸಾಂಬಾರನ್ನ ಮಾಡೋಕ್ಕೆ ಕೆಲವು ಟಿಪ್ಸು ಮತ್ತು ಟ್ರಿಕ್ಸನ್ನು ವಿಡಿಯೋದಲ್ಲಿ ನೋಡೋಣ. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಈ ಸಾಂಬಾರನ್ನ ಮಾಡೋದಕ್ಕೆ ಶುರು ಮಾಡೋಣ. ನೋಡಿ, ಇಲ್ಲಿ ನಾನು ಒಂದು ಸಣ್ಣ ಮಂಗಳೂರು ಸೌತೆಕಾಯಿನ ತೊಗೊಂಡಿದ್ದೀನಿ. ಮೊದಲು ಈ ಎಡ್ಜಲ್ಲಿ ಈ ರೀತಿ ಗಾಳಿ ಥರ ಕಟ್ ಮಾಡಿಕೊಂಡು ಅದರಲ್ಲಿ ಅಂಟಿರುತ್ತಲ್ಲ ಅದನ್ನೆಲ್ಲ ತೆಗೆದು ಬಿಡಬೇಕಾಗತ್ತೆ. ಈ ಅಂಟಿನಲ್ಲಿ ಸಾಮಾನ್ಯವಾಗಿ ಕಹಿ ಇರುತ್ತೆ, ಹಾಗಾಗಿ ಈ ರೀತಿ ಸುತ್ತಿ ಸುತ್ತಿ ಎರಡು ಸೈಡಲ್ಲೂ ಈ ಅಂಟನ್ನು ತೆಗೆದರೆ ಸ್ವಲ್ಪ ಕಹಿ ಅಂಶ ಕಮ್ಮಿ ಆಗುತ್ತೆ. ಈಗ ನೋಡಿ, ಸಿಪ್ಪೆ ಬಲ್ತು ಒಣಗಿದರೆ ಸಿಪ್ಪೆನೂ ತೆಗೆದು ಬಿಡಿ, ಸಿಪ್ಪೆ ಚೆನ್ನಾಗಿದ್ದರೆ ಹಾಗೆಯೇ ಇಟ್ಕೊಳ್ಳಿ. ಈಗ ಇದನ್ನು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಅದಕ್ಕಿಂತ ಮುಂಚೆ ಕೆಲವು ಸಾರಿ ಏನಾಗುತ್ತೆ ಅಂದರೆ, ಎಷ್ಟೇ ನಾವು ಅಂಟು ತೆಗೆದ್ರೂ ಇಲ್ಲಿ ಕಹಿ ಇರುತ್ತೆ ಸೌತೆಕಾಯಿ ನೋಡೋದಕ್ಕೆ ಅಂತ ಈ ರೀತಿ ಸಣ್ಣ ಪೀಸ್ನ ತೊಗೊಂಡು ನಾವು ಟೇಸ್ಟ್ ಮಾಡಿದರೆ ಕಹಿ ಇಲ್ಲ ಅಂದರೆ ನಾವು ಸಾರಿಗೆ ಹಾಕ್ಬೋದು. ನಾನು ತೊಗೊಂಡಂಥ ಸೌತೆಕಾಯಿ ಚೆನ್ನಾಗಿದೆ. ಈಗ ನೋಡಿ, ಬೀಜ ಎಲ್ಲ ತೆಗಿಬೇಕಾಗುತ್ತೆ. ಎಷ್ಟು ಸಾಧ್ಯನೋ ಅಷ್ಟು ಬೀಜನ ತೆಗೆದುಬಿಟ್ಟು ಈ ರೀತಿ ಸಣ್ಣಕ್ಕೆ ಕಟ್ ಮಾಡ್ಕೋಬಹುದು. ಇನ್ನೂ ಬೇಕು ಅಂದರೆ ಸ್ವಲ್ಪ ದಪ್ಪಕ್ಕೆ ಕಟ್ ಮಾಡ್ಕೋಬಹುದು. ಮನೆಗೆ ಈ ರೀತಿ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರುತ್ತೆ. ಈ ಪೀಸಸ್ಸು ಮುಳುಗೋಷ್ಟು ನೀರನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಶಿನ ಪುಡಿನ ಹಾಕಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಕುಕ್ಕರ್ನಲ್ಲೇ ಇವತ್ತು ಬೇಯಿಸೋದ್ರಿಂದ ಇದನ್ನು ಸೈಡಿಗೆ ಇಟ್ಬಿಟ್ಟು ಇಲ್ಲಿ ನೋಡಿ, 4 ಟೇಬಲ್ ಸ್ಪೂನಷ್ಟು ತೊಗರಿ ಬೇಳೆನ ನೆನೆಸಿಟ್ಕೊಂಡಿದ್ದೀನಿ. ಇದಕ್ಕೂ ಸಹ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. 1/4 ಸ್ಪೂನಷ್ಟು ಅರಿಶಿನ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಕುಕ್ಕರ್ನಲ್ಲಿ ಇಡೋಣ. ಮೊದಲು ನಾವು ಬೇಳೆನ ಕೆಳಗಡೆ ಇಟ್ಟರೆ ಬೇಳೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ. ಬೇಳೆ ಇಟ್ಟ ಮೇಲೆ ಮಂಗಳೂರು ಸೌತೆಕಾಯಿ ಪೀಸಸ್ನ ಇಟ್ಟರೆ ಮಂಗಳೂರು ಸೌತೆಕಾಯಿ ಸಹ ಪರ್ಫೆಕ್ಟಾಗಿ ಬೇಯುತ್ತೆ. ಅಕಸ್ಮಾತ್ ಸೌತೆಕಾಯಿ ಪೀಸಸ್ನ ಕೆಳಗಡೆ ಇಟ್ಬಿಟ್ರೆ ಸೌತೆಕಾಯಿ ತುಂಬಾ ಸಾಫ್ಟಾಗಿ ಹೋಗ್ಬಿಡುತ್ತೆ. ಈಗ ಎರಡನ್ನೂ ಇಟ್ಟಾಯಿತು. ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ಇದನ್ನು 3 ಬೇಯಿಸಬೇಕಾಗತ್ತೆ. ಮಾಮೂಲಿಯಾಗಿ ಹೇಗೆ ನೀವು ಬೇಳೆ ಬೇಯಿಸ್ತೀರೋ ಆ ರೀತಿ ಬೇಯಿಸ್ಕೊಂಡ್ರೆ ಸಾಕು. ಈಗ ಅಷ್ಟೊತ್ತಿಗೆ ನಾವು ಇದಕ್ಕೊಂದು ಸಿಂಪಲಾಗಿ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಅದಕ್ಕೋಸ್ಕರ ಇಲ್ಲಿ 4 ಟೇಬಲ್ಸ್ಪೂನಷ್ಟು ಫ್ರೆಶ್ ಆಗಿರೋಂಥ ತೆಂಗಿನಕಾಯಿ ತುರಿನ ಮಿಕ್ಸಿ ಜಾರಿಗೆ ಸೇರಿಸಿ ನಾನು ಡೈರೆಕ್ಟಾಗಿ ಸಾರಿನ ಪುಡಿನ ಇದಕ್ಕೆ ಸೇರಿಸ್ತಾ ಇದ್ದೀನಿ. ಯಾವ ಮಸಾಲೆನೂ ಹುರಿತಾ ಇಲ್ಲ, ಏನಿಲ್ಲ. ಸಾರಿನ ಪುಡಿನಲ್ಲಿ ಎಲ್ಲ ಮಸಾಲೆ ಇರೋದ್ರಿಂದ ಸಾರಿನ ಪುಡಿನ ಹಾಕಿ ಸಿಂಪಲಾಗಿ ಇದನ್ನು ರುಬ್ಕೊಬಿಡೋದಷ್ಟೆ. ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಈ ರೀತಿ ನುಣ್ಣಕ್ಕೆ ರುಬ್ಬಿ ಮಸಾಲೆ ರೆಡಿಯಾಗಿದೆ. ಧನಿಯಾ ಬೀಜ, ಜೀರಿಗೆ, ಆ ಮಸಾಲೆ ಎಲ್ಲ ರುಬ್ಕೊಂಡು ಬೆಳಿಗ್ಗೆ ಹೊತ್ತು ಟೈಮ್ ಸಿಗಲ್ಲ, ಹಾಗಾಗಿ ಈ ರೀತಿ ಸಾರಿನ ಪುಡಿ ಜೊತೆ ಸ್ವಲ್ಪ ಕಾಯಿ ತುರಿ ಹಾಕಿ ರುಬ್ಬಿದರೆ ಸೂಪರ್ ಆಗಿರೋಂಥ ಮಸಾಲೆ ರೆಡಿಯಾಗಿರುತ್ತೆ. ಜೊತೆಗೆ ಇಲ್ಲಿ ಸ್ವಲ್ಪ ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಸಿಟ್ಕೊಂಡು ರೆಡಿ ಮಾಡಿಟ್ಕೊಂಡಿದ್ದೀನಿ. ಸಣ್ಣ ನಿಂಬೆ ಹಣ್ಣಿಂಗಾದ ಹುಣಸೆ ಹಣ್ಣಾದ ಸಾಕಷ್ಟೆ. ಹಾಗೆಯೇ ಇಲ್ಲಿ ಕುಕ್ಕರಲ್ಲಿ 3 ಬಂದು ನ್ಯಾಚುರಲಾಗಿ ಆವಿಯೆಲ್ಲ ಹೋದ್ಮೇಲೆ ನಾನು ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ. ಎಲ್ಲ ಪರ್ಫೆಕ್ಟಾಗಿ ಬೆಂದಿದೆ. ಇಲ್ಲಿ ನೋಡಿದರೆ ಸೌತೆಕಾಯಿಯು ಕರೆಕ್ಟಾಗಿ ಬೆಂದಿದೆ, ಸಾಫ್ಟಾಗಿಲ್ಲ, ಪರ್ಫೆಕ್ಟಾಗಿ ಬೆಂದಿದೆ. ಹಾಗೆ ನೋಡಿದರೆ ಕೆಳಗಡೆ ಇಟ್ಟಿರೋಂಥ ತೊಗರಿ ಬೇಳೆ ಸಾಫ್ಟಾಗಿ ಬೆಂದಿರುತ್ತೆ. ನೋಡಿ, ಬಿಸಿ ಇದ್ದಾಗಲೇ ತೊಗರಿ ಬೇಳೆನ ಸ್ಪೂನ್ ತೊಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಇದೊಂಥರ ಪೇಸ್ಟ್ ಥರ ಆಗೋಗ್ಬಿಡುತ್ತೆ ಈ ತೊಗರಿ ಬೇಳೆ. ಈಗ ಬೇಯಿಸಿರೋಂಥ ಮಂಗಳೂರು ಸೌತೆಕಾಯಿ ಪೀಸಸ್ನ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ನೀರಿನ ಸಮೇತ. ಹಾಗೆಯೇ ಹುಣಸೆ ರಸನ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ನಾವು ರುಬ್ಬಿದಂಥ ಮಸಾಲೆನೂ ಸಹ ನಾನು ಈಗಲೇ ಸೇರಿಸ್ತಾ ಇದ್ದೀನಿ. ಒಂದು ಸಾರಿ ಕುಕ್ಕರ್ನಲ್ಲಿ ಎಲ್ಲ ಸಾಮಾನೆಲ್ಲ ಬೆಂದಾದಮೇಲೆ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡೋದಷ್ಟೆ. ಈಗ ಮಸಾಲೆ ಹಾಕಿ ಸ್ವಲ್ಪ ನೀರನ್ನು ಸೇರಿಸ್ತಾ ಇದ್ದೀನಿ. ಮಿಕ್ಸಿ ಜಾರಿನಲ್ಲಿ ನಾನು ಮಸಾಲೆನ ತೊಗೊಂಡು ಸ್ವಲ್ಪ ಎಕ್ಸ್ಟ್ರಾ ನೀರನ್ನ ಸೇರಿಸ್ತಾ ಇದ್ದೀನಿ. ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಹಾಗೆಯೇ 1/4 ಸ್ಪೂನಷ್ಟು ಬೆಲ್ಲದ ಪುಡಿನ ಸೇರಿಸ್ತಾ ಇದ್ದೀನಿ. ಈಗ ಎಲ್ಲ ಸಾಮಾನು ಹಾಕಾಗಿದೆ, ಕೊನೆಗೆ ಬೇಳೆನ ಹಾಕಬೇಕಾಗತ್ತಷ್ಟೇ. ಈಗ ಫ್ಲೇಮನ್ನು ಹೈಯಲ್ಲೇ ಇಟ್ಕೊಂಡು ಈ ಚೆನ್ನಾಗಿ ಪೇಸ್ಟ್ ಮಾಡಿರೋಂತಹ ಬೇಳೆನ ನಾನು ಸೇರಿಸ್ತಾ ಇದ್ದೀನಿ. ಈ ಬೇಳೆನೆಲ್ಲ ಹಾಕಿದ ಮೇಲೆ ಫ್ಲೇಮ್ನ ಹೈಯಲ್ಲಿ ಇಟ್ಕೊಂಡು 1-3 ಇದು ಚೆನ್ನಾಗಿ ಕುದಿ ಬಂದರೆ ಸಾಕು. ಆಮೇಲೆ ಸಿಂಪಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ರುಚಿ ರುಚಿಯಾದ ಮಂಗಳೂರು ಸೌತೆಕಾಯಿ ಸಾಂಬಾರು ಸುಲಭವಾಗಿ ರೆಡಿಯಾಗೋಗಿರುತ್ತೆ. ನೋಡಿ, 1-3 ಈ ಸಾರು ಚೆನ್ನಾಗಿ ಕುದಿತಾ ಇದೆ. ಎಲ್ಲ ಹಾಕಾಗಿದೆ, ಉಪ್ಪು, ಖಾರ, ಹುಳಿ, ಬೇಳೆ ಎಲ್ಲ ಹಾಕಾಗಿದೆ. ಒಂದು ಒಗ್ಗರಣೆ ಮಾತ್ರ ಕೊಡಬೇಕಾಗುತ್ತೆ. ಒಂದು ಸಿಂಪಲಾಗಿರೋಂಥ ಒಗ್ಗರಣೆಗೆ ಇಲ್ಲಿ 1 ಟೇಬಲ್ಸ್ಪೂನಷ್ಟು ಎಣ್ಣೆನ ಒಂದು ಬಾಣಲಿಗೆ ಸೇರಿಸ್ತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಬಿಸಿ ಬಿಸಿ ಆದಮೇಲೆ ಇಲ್ಲಿ ನೋಡಿ ಸ್ವಲ್ಪ ಸಾಸಿವೆನ ಸೇರಿಸಿ ಸಾಸಿವೆ ಚೆನ್ನಾಗಿ ಚಟಪಟ ಅಂತಂದಮೇಲೆ ಅದಕ್ಕೆ 1-2 ಕೆಂಪು ಮೆಣಸಿನಕಾಯಿ ಪೀಸಸ್ನ ಹಾಕಿ ಆ ಕೆಂಪು ಮೆಣಸಿನಕಾಯಿ ಪೀಸಸ್ ಚೆನ್ನಾಗಿ ಕರೆದ ಮೇಲೆ ಇದಕ್ಕೆ ಹಿಂಗಿನ ಪುಡಿನ ಸೇರಿಸ್ತಾ ಇದ್ದೀನಿ 1/4 ಸ್ಪೂನಿನಷ್ಟು. ಹಾಗೆಯೇ ಧಾರಾಳವಾಗಿ ಕರಿಬೇವಿನ ಸೊಪ್ಪನ್ನು ಹಾಕಿ ಸಿಂಪಲ್ಲಾಗಿ ಈ ಒಗ್ಗರಣೆ ರೆಡಿಯಾಗಿದೆ. ಈ ಬಿಸಿ ಬಿಸಿ ಒಗ್ಗರಣೆನ ನಾವು ಆ ಸಾರಿನ ತಲೆ ಮೇಲೆ ಹಾಕಿದರೆ ರುಚಿಯಾದಂತಹ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ. ಸಾಂಬಾರಿಗೆ ಫ್ರೆಶ್ ಆಗಿರೋಂಥ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ರಾಗತ್ತಾ. ನೋಡಿ, ಧಾರಾಳವಾಗಿ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ, ರುಚಿಯಾದಂತಹ ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿ.
ಸಾಮಾನ್ಯವಾಗಿ ಎಲ್ಲರ ಮನೆಯಲ್ಲೂ ಸಾರಿನ ಪುಡಿ ಇದ್ದೇ ಇರುತ್ತೆ. ಆ ಸಾರಿನ ಪುಡಿನ ಉಪಯೋಗಿಸಿ ಈ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಕ್ವಿಕ್ಕಾಗಿ ಮಾಡಿಬಿಡಬಹುದು. ಇದಕ್ಕೆ ಅಂತ ಧನಿಯಾ ಬೀಜ, ಜೀರಿಗೆ, ಬೇಳೆಗಳನ್ನೆಲ್ಲ ಹುರ್ಕೊಳ್ಳೋಕ್ಕೆ ಸಾಮಾನ್ಯವಾಗಿ ಎಲ್ಲರಿಗೂ ಬೆಳಿಗ್ಗೆ ಹೊತ್ತು ಟೈಮ್ ಇರಲ್ಲ. ಅಂಥ ಟೈಮಲ್ಲಿ ಈ ರೀತಿ ಸಾರಿನ ಪುಡಿ ಜೊತೆ ಸ್ವಲ್ಪ ತೆಂಗಿನ ತುರಿನ ರುಬ್ಕೊಂಡ್ರೆ ಎಕ್ಸಲೆಂಟ್ ಆಗಿರೋಂಥ ಮಂಗಳೂರು ಸೌತೆಕಾಯಿ ಸಾಂಬಾರನ್ನ ಕ್ವಿಕ್ಕಾಗಿ ಮಾಡಿಬಿಡ್ಬಹುದು. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ನಾನು ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನು ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವೀಡಿಯೋ ಇಷ್ಟ ಆಯಿತಾ? ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೀನಿ ಅಲ್ಲಿವರೆಗೆ. ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.